ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು, ರಾಷ್ಟ್ರಪತಿ ಹುದ್ದೆಯ ಸೃಷ್ಟಿ, ಚುನಾವಣೆ ವಿಧಾನ, ಪದವಿಯ ಅವಧಿ ಮುಂತಾದ ವಿಷಯಗಳನ್ನು ಈ ವಿಡಿಯೋದಲ್ಲಿ ಪಡೆದುಕೊಳ್ಳುವಿರಿ. ಭಾರತದ ಸಂವಿಧಾನದ ಮುಖ್ಯಸ್ಥರು, ಭಾರತದ ಸೇನಾಪಡೆಯ ಮಹಾದಂಡ ನಾಯಕರು, ಸರ್ಕಾರದ ಮುಖ್ಯಸ್ಥರು ಮತ್ತು ಭಾರತದ ಪ್ರಥಮ ಪ್ರಜೆಗಳೂ ಆಗಿರುವಂಥ ರಾಷ್ಟ್ರಪತಿಯವರು ಆಡಳಿತದ ಮುಖ್ಯ ಕಾರ್ಯನಿರ್ವಾಹಕರಾಗಿರುತ್ತಾರೆ. ಇಡೀ ಒಂದು ರಾಷ್ಟ್ರದ ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರಾಗಿರುವಂಥವರು ಇವರು ರಾಷ್ಟ್ರಪತಿಗಳಾಗಿರ್ತಾರೆ. ಸಂವಿಧಾನದ 52ನೇ ವಿಧಿ ಅಥವಾ 52ನೇ ಅನುಚ್ಛೇದದ ಪ್ರಕಾರ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಎಂದು ಹೇಳುತ್ತದೆ. ಇವರು ದೇಶದ ಅಧಿಪತಿಯಾಗಿರುತ್ತಾರೆ. 52ನೇ ವಿಧಿಯ ಪ್ರಕಾರ ನಮ್ಮ ರಾಷ್ಟ್ರಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಅಂತ ಹೇಳುತ್ತದೆ ಮತ್ತು ಇವರೇ ಈ ಒಂದು ದೇಶದ ಅಧಿಪತಿ, ಇವರೇ ಮುಖ್ಯಸ್ಥರು ಸಹ ಆಗಿರುವಂತವರಾಗಿರ್ತಾರೆ. ಇನ್ನು 53ನೇ ವಿಧಿಯ ಪ್ರಕಾರ ಕಾರ್ಯಾಂಗಿ ಅಧಿಕಾರವು ರಾಷ್ಟ್ರಪತಿಗಳ ಹೆಸರಿನಲ್ಲಿದ್ದು ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲವು ಚಲಾಯಿಸುತ್ತದೆ. ಎಲ್ಲ ಅಧಿಕಾರಗಳು, ಆ ಒಂದು ರಾಷ್ಟ್ರದ ಇಡೀ ಅಧಿಕಾರ ಚಲಾವಣೆಯಾಗುವುದು ರಾಷ್ಟ್ರಪತಿಯವರ ಹೆಸರಿನಲ್ಲಿ. ಆದರೆ ಇವರು ನಾಮಮಾತ್ರ ಮುಖ್ಯಸ್ಥರಾಗಿದ್ದು ನಿಜವಾದ ಕಾರ್ಯಗಳನ್ನು ಚಲಾಯಿಸುವಂಥವರು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವು ಎಲ್ಲ ಅಧಿಕಾರಗಳನ್ನು ಚಲಾಯಿಸುತ್ತದೆ. 54ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿ ಚುನಾವಣೆಯ ಬಗ್ಗೆ ಈ ವಿಧಿಯು ಹೇಳಿಕೊಡುತ್ತದೆ. ರಾಷ್ಟ್ರಪತಿಯವರು ಚುನಾವಣೆ ಕಾಲೇಜು ಅಥವಾ ಎಲೆಕ್ಟ್ರಲ್ ಕಾಲೇಜ್ ಅಂತ ಕರೀತಾರೆ. ಈ ಒಂದು ಚುನಾವಣೆ ಕಾಲೇಜಿನ ಮೂಲಕ, ಅಂದರೆ ಅಪ್ರತ್ಯಕ್ಷ ಚುನಾವಣೆಯ ಮೂಲಕ ರಾಷ್ಟ್ರಪತಿಯವರು ಆಯ್ಕೆಯಾಗುತ್ತಾರೆ. ಈ ಚುನಾವಣೆ ಕಾಲೇಜು ಅಥವಾ ಎಲೆಕ್ಟ್ರಲ್ ಕಾಲೇಜು ಎಂದ್ರೆ ಏನು ಅಂತ ಹೇಳಿ ನೋಡಿದಾಗ, ಈ ಒಂದು ಚುನಾವಣೆ ಕಾಲೇಜು ಅಥವಾ ಎಲೆಕ್ಟ್ರಲ್ ಕಾಲೇಜು ನಿರ್ವಾಚಕ ಗಣ ಅಂತಲೂ ಸಹ ಕರೀತಾರೆ. ಈ ಒಂದು ಚುನಾವಣಾ ಕಾಲೇಜಿನ ಸದಸ್ಯರು ಸಂಸತ್ತಿನ ಉಭಯ ಸದನಗಳ, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು. ಇಲ್ಲಿ ನಾಮ ನಿರ್ದೇಶಿತವಾಗಿರುವಂಥ ಸದಸ್ಯರು ಬರುವುದಿಲ್ಲ, ಅಂದರೆ ಪ್ರಜೆಗಳಿಂದ ನೇರವಾಗಿ ಯಾರು ಚುನಾಯಿತರಾಗಿರ್ತಾರೆ ಅಂತಹ ಸದಸ್ಯರು ಈ ಒಂದು ಚುನಾವಣಾ ಕಾಲೇಜಿನ ಸದಸ್ಯರಾಗಿರ್ತಾರೆ. ಇನ್ನು ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ನಮ್ಮ ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿರುವಂತಹ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇಲ್ಲಿ ಒಳಗೊಂಡಿರುವಂಥದ್ದು. ದೆಹಲಿ ಮತ್ತು ಪಾಂಡಿಚೇರಿ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ಕೇಂದ್ರಾಡಳಿತ ಪ್ರದೇಶಗಳಾಗಿರುವಂಥ ದೆಹಲಿ ಮತ್ತು ಪಾಂಡಿಚೇರಿ, ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಇಲ್ಲಿ ಚುನಾವಣಾ ಕಾಲೇಜಿನಲ್ಲಿ ಹೊಂದಿರುವಂಥ ಸದಸ್ಯರಾಗಿರುತ್ತಾರೆ. ಸಂಸತ್ತಿನ ಎರಡೂ ಸದನಗಳ ನಾಮ ನಿರ್ದೇಶಿತ ಸದಸ್ಯರು, ಅಂದರೆ ಲೋಕಸಭೆ ಇರಲಿ ಅಥವಾ ರಾಜ್ಯಸಭೆ ಇರಲಿ, ಈ ಎರಡೂ ಸದನಗಳ ನಾಮ ನಿರ್ದೇಶಿತ ಸದಸ್ಯರು, ಯಾರು ಚುನಾವಣೆ ಇರಲಾರ್ದೇನೆ ನಾಮ ನಿರ್ದೇಶನಗೊಂಡು ಆಯ್ಕೆಯಾಗಿರ್ತಾರೋ ಅಂತ ಒಂದು ಸದಸ್ಯರು ಇಲ್ಲಿ ಭಾಗವಹಿಸುವುದಿಲ್ಲ. ಇನ್ನು ರಾಜ್ಯ ವಿಧಾನಸಭೆಗಳ ನಾಮ ನಿರ್ದೇಶಿತ ಸದಸ್ಯರು ಅಥವಾ ವಿಧಾನ ಪರಿಷತ್ತುಗಳ ಸದಸ್ಯರುಗಳು ರಾಷ್ಟ್ರಪತಿ ಚುನಾವಣೆಗಳಲ್ಲಿ ಭಾಗವಹಿಸುವುದಿಲ್ಲ. ಕೆಲವೊಂದು ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಅಂಥೇಳಿ ಎರಡು ಸದನಗಳು ಒಳಗೊಂಡಿರುವಂಥದ್ದು ಇದೆ. ಉದಾಹರಣೆಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಡಿದಾಗ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಸದನಗಳಿದ್ದೇವೆ. ಆದರೆ ವಿಧಾನ ಪರಿಷತ್ತಿನ ಸದಸ್ಯರು ಈ ಒಂದು ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ. ಇಲ್ಲೊಂದು ಪ್ರಶ್ನೆ ನೋಡೋಣ. ಯಾವ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸುವುದಿಲ್ಲ? ಅಂದರೆ ಯಾವ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂಥವರು ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತ ಚಲಾಯಿಸುವುದಿಲ್ಲ ಅಂಥೇಳಿ ನೋಡಿದೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡಿಕೊಂಡಾಗ, ಸಾಮಾನ್ಯವಾಗಿ ಮುಖ್ಯಮಂತ್ರಿಯಾಗಿರುವಂಥವರು ಆ ಒಂದು ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸ್ತಾರೆ. ಆದರೆ ಒಂದು ವಿಶೇಷವಾಗಿರುವಂಥ ಸಂದರ್ಭದಲ್ಲಿ, ಒಂದು ವೇಳೆ ಆ ಮುಖ್ಯಮಂತ್ರಿಯೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರಾಗಿದ್ದಲ್ಲಿ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರು ಮತ ಚಲಾಯಿಸುವುದಿಲ್ಲ. ಉದಾಹರಣೆಯಾಗಿ ನಮ್ಮ ಕರ್ನಾಟಕದಲ್ಲಿ ಎರಡು ಸದನಗಳಿರುವಂಥದ್ದು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥವರು ಆ ಒಂದು ಮುಖ್ಯಮಂತ್ರಿಯಾಗಿದ್ದಾಗ ರಾಷ್ಟ್ರಪತಿ ಚುನಾವಣೆಯಲ್ಲಿ ಅವರು ಮತ ಚಲಾಯಿಸುವುದಿಲ್ಲ. ಇನ್ನು ಅನುಚ್ಛೇದ 55 ಪ್ರಕಾರ ರಾಷ್ಟ್ರಪತಿ ಚುನಾವಣೆ ವಿಧಾನದ ಬಗ್ಗೆ ಇದು ಹೇಳಿಕೊಡುತ್ತೆ. ವಿಭಿನ್ನ ರಾಜ್ಯಗಳ ಪ್ರಾತಿನಿಧ್ಯದ ಪ್ರಮಾಣದಲ್ಲಿ ಸಾಧ್ಯವಾದಷ್ಟರ ಮಟ್ಟಿಗೆ ಏಕರೂಪತೆ ಇರಬೇಕು ಅಂಥೇಳಿ ಇದು ಹೇಳಿಕೊಡುತ್ತೆ. ರಾಷ್ಟ್ರಪತಿಗಳ ಚುನಾವಣೆಯು ಏಕಮತ ಪರಿವರ್ತಿತ ಪ್ರಮಾಣಾನುಗುಣ ಪದ್ಧತಿಗನುಗುಣವಾಗಿ ರಹಸ್ಯ ಮತದಾನದ ಮೂಲಕ ನಡೆಯುತ್ತದೆ. ಒಬ್ಬರಿಗೆ ಒಂದೇ ಓಟು, ಆದರೆ ಅದು ಪರಿವರ್ತಿತ ಪ್ರಮಾಣಗನುಗುಣವಾದಂಥ ಪ್ರಾಶಸ್ತ್ಯ ಇಲ್ಲಿ ಇರ್ತದೆ. ಅನುಚ್ಛೇದ 56 ಪ್ರಕಾರ ರಾಷ್ಟ್ರಪತಿಯವರ ಪದವಿ ಅವಧಿ ಇದು ಹೇಳಿಕೊಡುತ್ತದೆ.
ರಾಷ್ಟ್ರಪತಿಯವರು ತಾವು ಪದವಿಯನ್ನು ವಹಿಸಿಕೊಂಡ ದಿನಾಂಕದಿಂದ, ಯಾವಾಗ ಪದವಿಯನ್ನು ವಹಿಸಿಕೊಳ್ತಾರೋ ಆ ದಿನಾಂಕದಿಂದ 5 ವರ್ಷಗಳ ಅವಧಿಗೆ ಅವರು ಅಧಿಕಾರದಲ್ಲಿ ಇರ್ತಾರೆ. ಇನ್ನು ರಾಷ್ಟ್ರಪತಿಯವರು ಮರು ಚುನಾವಣೆಗೆ ಅವರು ಅರ್ಹರಾಗಿರ್ತಾರೆ, ಮತ್ತೆ ಇನ್ನೊಂದು ಬಾರಿ ಆಯ್ಕೆ ಆಗುವುದಕ್ಕೆ ಅವರು ಅರ್ಹತೆ ಇರ್ತಾರೆ. ಇನ್ನು ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ರಾಷ್ಟ್ರಪತಿ ಆಗಬೇಕು ಎನ್ನುವ ಬಗ್ಗೆ ಯಾವುದೇ ನಿರ್ಬಂಧಗಳನ್ನು ಹೇಳಿದಿಲ್ಲ. ಒಂದು ಸರಿ ಆಗಬೇಕು, ಎರಡು ಸರಿ ಆಗಬೇಕು, ಮೂರು ಸರಿ ಆಗಬೇಕು ಅನ್ನೋ ಒಂದು ನಿರ್ಬಂಧಗಳು ನಮ್ಮ ಭಾರತದ ಸಂವಿಧಾನದಲ್ಲಿ ಹೇಳಿಲ್ಲ. ಆದರೆ ಭಾರತದಲ್ಲಿನ ಒಂದು ಸಂಪ್ರದಾಯವನ್ನು ನಡೆಸಿಕೊಂಡಿರೋ ಪ್ರಕಾರ ಒಬ್ಬ ವ್ಯಕ್ತಿ ರಾಷ್ಟ್ರಪತಿಯಾಗಿ 2 ಬಾರಿ ಮಾತ್ರ ಆಯ್ಕೆ ಆಗ್ತಾ ಇದ್ದಾರೆ, 3ನೇ ಬಾರಿ ಆಯ್ಕೆ ಆಗಿರುವುದು ಕಂಡುಬರುವುದಿಲ್ಲ.